ಈಗ ಚಾಲಕನ ವಿರುದ್ಧ ಎಫ್ಐಆರ್ ಕೂಡ ಹಾಕಲಾಗಿದೆ ಈ ಆಕ್ಸಿಡೆಂಟ್ ವಿಚಾರದಲ್ಲಿ ಬಸ್ ಡ್ರೈವರ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಈಗಾಗಲೇ ಬಸ್ ನಂಬರ್ ಸೂಚಿಸಿ ಎಫ್ಐಆರ್ ಅನ್ನ ದಾಖಲು ಮಾಡಿದರೆ ಜೊತೆಗೆ ಚಾಲಕನ ಮೇಲೂ ಕೂಡ ಚಾಲಕ ರಘು ಈತನ ಹೆಸರು ಎ ಒನ್ ಆರೋಪಿ ಅಂತ ಪೊಲೀಸರು ಸೂಚಿಸಿದ್ದಾರೆ ಪಾವುಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ಈತನ ವಿರುದ್ಧ ದಾಖಲಾಗಿದೆ ಚಾಲಕ ರಘು ಈಗ ಗಮನಿಸ್ತಾ ಇದ್ರಿ ಈ ತಾನೇ ಈ ಈ ಒಂದು ಇಷ್ಟೆಲ್ಲ ಅವಾಂತರಕ್ಕೆ ಪ್ರಮುಖ ಕಾರಣ ಯಾಕಂತ ಹೇಳಿದ್ರೆ ಓವರ್ಲೋಡ್ ಮಾಡಿದ್ದಲ್ದಲೆ ಬಸ್ ಅನ್ನ ಬೇಕಾಬಿಟ್ಟಿ ಸ್ಪೀಡ್ ಆಗಿ ಹೋಗಿ ಇವತ್ತು ಆರು ಮಂದಿ ಸಾವನ್ನಪ್ಪೋ ರೀತಿಯಲ್ಲಿ ಆಗಿದ್ದು ಮತ್ತೊಂದಷ್ಟು ಜನ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿ ನರಳಾಡ್ತಾ ಇದ್ದಾರೆ ಈ ತಾನೇ ನೋಡ್ತಾ ಇದ್ವಿ ಮಹೀಂದ್ರ ಅನ್ನುವಂತಹ ಹುಡುಗ ಪಾಪ ಹದಿನೆಂಟು ವರ್ಷ ತಂದೆ ತಾಯಿ ಕಣ್ಣೀರು ಹಾಕ್ತಿದ್ದಾರೆ ಆಸ್ಪತ್ರೆ ಮುಂದೆ ನಿಂತು ಮಗನಿಗೆ ಏನಾಗಿದೆ ಅಂತ ಹೇಳೋಕ್ಕೂ ಕೈ ಅವ್ರ ಕೈಲಿ ಆಗ್ತಿಲ್ಲ ಅಷ್ಟು ಇನ್ನೋಸೆಂಟ್ ಜನ ಇದ್ದಾರೆ ನೋಡಿ ಯಾವ ರೀತಿಯಾಗಿ ನೆರಳಾಡ್ತಾ ಇದ್ದಾರೆ ಅಂತ ಈತ ಈಗ ರಘು ವಿರುದ್ಧ ಏವನ್ ಆರೋಪಿ ಅಂತ ಎಫ್ಐಆರ್ ದಾಖಲಾಗಿದೆ